ಸೂರ್ಯ ಶಿಕಾರಿಗೆ ಹೋಗಿರುವ ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಶುಭ ಸುದ್ದಿಯೊಂದನ್ನು ನೀಡಿದೆ ಇದೀಗ ಆದಿತ್ಯ ಒನ್ ಬಾಹ್ಯಾಕಾಶ ನೌಕೆಯು ಭಾರತದ ಪ್ರಭಾವಲಯದಿಂದ ಯಶಸ್ವಿಯಾಗಿ ಹೊರಚುಮ್ಮಿದೆ ಎಂದು ಬಾಹ್ಯಾಕಾಶ ಸಂಸ್ಥೆ ಹೇಳಿದೆ ಇದುವರೆಗೆ ಆದಿತ್ಯ ಎಲ್ ಒನ್ ಭೂಮಿಯಿಂದ ಒಂಬತ್ತು ಪಾಯಿಂಟ್ ಎರಡು ಲಕ್ಷ ಕಿಲೋಮೀಟರ್ ವರೆಗೂ ಹೆಚ್ಚು ದೂರ ಕ್ರಮಿಸಿದೆ ಈ ಬಗ್ಗೆ ಇಸ್ರೋ ಎಕ್ಸ್ನಲ್ಲಿ ಟ್ವೀಟ್ ಮಾಡಿದ್ದು ಆದಿತ್ಯ ಎಲ್ ಒನ್ ಭೂಮಿಯಿಂದ ಒಂಬತ್ತು ಪಾಯಿಂಟ್ ಎರಡು ಮೀಟರ್ ಕಿಲೋಮೀಟರ್ಗಿಂತ ಹೆಚ್ಚು ದೂರವನ್ನು ಕ್ರಮಿಸಿದೆ ಎಂದಿದೆ ಇದು ಈಗ ಸೂರ್ಯ ಭೂಮಿಯ ಲಗ್ರೇಜ್ ಪಾಯಿಂಟ್ ಒಂದು ಕಡೆಗೆ ತನ್ನ ದಾರಿಯನ್ನು ಕಂಡುಕೊಂಡಿದೆ ಇಸ್ರೋ ಭೂಮಿಯ ಪ್ರಭಾಗೋಳದ ಹೊರಗೆ ಬಾಹ್ಯಾಕಾಶ ನೌಕೆಯನ್ನು ಕಳುಹಿಸುತ್ತಿರುವುದು ಇದು ಎರಡನೇ ಬಾರಿ ಮೊದಲ ಬಾರಿಗೆ ಮಾರ್ಸ್ ಆರ್ಬಿಟರ್ ಮಿಷನ್ನಲ್ಲಿ ಕಳಿಸಲಾಗಿತ್ತು ಆದಿತ್ಯ ಒನ್ ಸೌರ ಮಿಷಿನ್ ಬಾಹ್ಯಾಕಾಶ ನೌಕೆಯು ಭೂಮಿಯ ಸುತ್ತಲಿನ ಕಣಗಳ ನಡವಳಿಕೆಯನ್ನು ವಿಶ್ಲೇಷಿಸಲು ವಿಜ್ಞಾನಿಗಳಿಗೆ ಸಹಾಯ ಮಾಡುವ ಡೇಟಾವನ್ನು ಸಂಗ್ರಹಿಸಲು ಪ್ರಾರಂಭಿಸಿದೆ ಎಂದು ಇಸ್ರೋ ತಿಳಿಸಿತ್ತು ಎಲ್ಒನ್ ಸುತ್ತ ಸಂಗ್ರಹಿಸಿದ ಮಾಹಿತಿಯು ಸೌರ ಮಾರುತದ ಮೂಲಕ ಮತ್ತು ಬಾಹ್ಯಾಕಾಶ ಹವಾಮಾನ ವಿದ್ಯಮಾನಗಳ ಅನಿಸೋಟ್ ಒಳನೋಟಗಳನ್ನು ನೀಡುತ್ತದೆ ಎಂದು ಅದು ಹೇಳಿದೆ ಪಿಎಸ್ಎಲ್ವಿ ಸಿ ಐವತ್ತೇಳು ರಾಕೆಟ್ನಿಂದ ಆದಿತ್ಯ ಎಲ್ ಒನ್ ಉಡಾವಣೆಯನ್ನು ಸೆಪ್ಟೆಂಬರ್ ಎರಡರಂದು ಇಸ್ರೋ ಯಶಸ್ವಿಯಾಗಿ ಪೂರ್ಣಗೊಳಿಸಿತ್ತು ಆದಿತ್ಯ ಎಲ್ ಒನ್ ಬಾಹ್ಯಾಕಾಶ ನೌಕೆಯು ಸೂರ್ಯನನ್ನು ಅಧ್ಯಯನ ಮಾಡಲು ಒಟ್ಟು ಏಳು ವಿಭಿನ್ನ ಪೇಲೋಡ್ಗಳನ್ನು ಒತ್ತೊಯ್ಯುತ್ತಿದೆ ಇವುಗಳಲ್ಲಿ ನಾಲ್ಕು ಸೂರ್ಯನ ಬೆಳಕನ್ನು ವೀಕ್ಷಿಸುತ್ತವೆ ಉಳಿದ ಮೂರು ಪ್ಲಾಸ್ಮಾ ಮತ್ತು ಕ್ರಾಂತೀಯ ಕ್ಷೇತ್ರದ ಇನ್ಸಿಟು ನಿಯತಾಕಾಂಕಗಳನ್ನು ಅಳೆಯುತ್ತವೆ ಆದಿತ್ಯ ಎಲ್ ಒನ್ ಎರಡು ಮುಖ್ಯ ಪೇಲೋಡ್ಗಳನ್ನು ಹೊಂದಿದ ಲ್ಯಾಂಗ್ವೇಜ್ ಪಾಯಿಂಟ್ ತಲುಪಿದ ನಂತರ ಪೇಲೋಡ್ ಪ್ರತಿದಿನ ಸಾವಿರದ ನಲವತ್ತು ಚಿತ್ರಗಳನ್ನು ರವಾನಿಸುತ್ತದೆ ಆದ್ದರಿಂದ ಈ ಪೇಲೋಡ್ ಅನ್ನು ಆದಿತ್ಯ ಎಲ್ಒನ್ನರ ಅತ್ಯಂತ ಪ್ರಮುಖ ಪೇಲೋಡ್ ಎಂದು ಪರಿಗಣಿಸಲಾಗಿದೆ